नमस्ते अश्वमेग टॉप न्यूज गे स्वागत नानु रेणुका सुरेश। भारत स्वातंत्रक्कागि तन्न संपूर्ण जीवनवन्नु मुडिपागिट्टु ब्रिटिशरिंद हलवारु कालपानियंतह हलवारु शिक्षेगळन्नु अनुभविसिद महान देशभक्त विनायक दामोदर सर्वार्करवर 140ने जन्मदिन इंदु। नाडिनेल्लडे राष्ट्रप्रेमी संघटनेगळिंद जन्मदिन आचरणे। ಹೊಸ ಸಂಸತ್ ಭವನದ ಉದ್ಘಾಟನೆ ಮಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಶಂಕುಸ್ಥಾಪನೆ ಮಾಡಿ ಕೇವಲ 2.5 ವರ್ಷಗಳಲ್ಲಿ ಕಾಮಗಾರಿ ಮುಗಿಸಿ ಉದ್ಘಾಟನೆ ಮಾಡಿರುವ ಪಟ್ಟಿಯಲ್ಲಿ ಸಂಸತ್ ಭವನ ಒಂದು ಐತಿಹಾಸಿಕ ಪಟ್ಟಿಗೆ ಸೇರ್ಪಡೆ। ನೂತನ ಸಂಸತ್ ಉದ್ಘಾಟನೆಗೂ ಮುನ್ನ ಪವಿತ್ರ ಸೆಂಕೋಲ್ ಸ್ವೀಕರಿಸಿದ ಪ್ರಧಾನಿ ಮೋದಿ ಇಂದು ಐತಿಹಾಸಿಕ ಕ್ಷಣ। ಸಂಸತ್ ಭವನ ಉದ್ಘಾಟನೆಗೆ ಸೆಂಕೋಲ್ ತಯಾರಿಸಿದ ಕುಟುಂಬಕ್ಕೆ ಆಹ್ವಾನ ರಾಜತಂಡ ನಿರ್ಮಾತೃಗಳಲ್ಲಿ ಹರ್ಷ। ಇಂದು ಪ್ರಧಾನಿ ಮೋದಿ ದೇಶದ ಜನರ ಬಡಕಗೆ ರೂಪಾಯಿ 75 ಮುಖಬೆಲೆಯ ನಾಣ್ಯವನ್ನು ದೇಶಾದ್ಯಂತ ಬಿಡುಗಡೆ ಮಾಡಿದ್ದಾರೆ। ಸಚಿವ ಸ್ಥಾನ ವಂಚಿತ ಶಾಸಕರು ಅಸಮಾಧಾನ ಮಾಡಿಕೊಂಡರೆ ನಾನೇನು ಮಾಡಲಿ ಡಿಕೆ ಶಿವಕುಮಾರ್। ಹಿಂದೆ ಮತ್ತು ಮೊನ್ನೆ ನಡೆದ ಚುನಾವಣೆಯಲ್ಲಿ ಎಲ್ಲಾ ಪಕ್ಷಗಳು ದುಡ್ಡು ಹಂಚಿದ್ದಾರೆ ನಾನೇನು ಪರಿಶುದ್ಧವಾಗಿ ಚುನಾವಣೆ ನಡೆಸಿಲ್ಲ ಎಚ್ಡಿಕೆ। ಖಾತೆ ಹಂಚಿಕೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಸಚಿವ ಸ್ಥಾನವೇ ಬೇಡ ರಾಮಲಿಂಗ ರೆಡ್ಡಿ ಬೇಸರ ವ್ಯಕ್ತಪಡಿಸಿದ್ದಾರೆ ಎಂದು ಕ್ಷೇತ್ರದಲ್ಲಿ ಮತದಾರರ ಮಾತು। ಅಧಿಕಾರಕ್ಕೆ ಬಂದಿರುವ ಯಾವುದೇ ಪಕ್ಷವಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಪರಿಷತ್ ಸಭಾಪತಿ ಬಸವರಾಜ ಹೊರಟ್ಟಿ। ಚುನಾವಣೆ ಪೂರ್ವದಲ್ಲಿ ಕೊಟ್ಟ ಮಾತಿನಂತೆ ಕಾಂಗ್ರೆಸ್ ಎಲ್ಲಾ ಭರವಸೆ ಈಡೇರಿಸಲಿದೆ ಸ್ವಲ್ಪ ಕಾಯಬೇಕು ಸಚಿವ ರಾಮಲಿಂಗ ರೆಡ್ಡಿ। ಮಾಜಿ ಸಚಿವ ಸುಧಾಕರ್ ಲೋಕಸಭೆ ಚುನಾವಣೆ ನಿಂತ್ರೆ ಅಲ್ಲೂ ಸೋಲಿಸುತ್ತೇವೆ ಚಿಕ್ಕಬಳ್ಳಾಪುರ ಶಾಸಕರ ಪ್ರದೀಪ್ ಈಶ್ವರ್ ಸವಾಲ್। ಇದು ಈ ಹೊತ್ತಿನ ಟಾಪ್ ನ್ಯೂಸ್ ನೀವು ನೋಡ್ತಾ ಇರಿ ಅಶ್ವವೇಗ 24x7।